ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅರೆಸ್ಟ್ ಆಗ್ತಾರ ಕೆಲವೇ ಹೊತ್ತಲ್ಲಿ ಯಡಿಯೂರಪ್ಪನವರ ಭವಿಷ್ಯ ನಿರ್ಧಾರ ಆಗಲಿದೆ ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನು ಕೋರಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ ಮಾರ್ಚ್ ಹದಿನೈದನೆಯ ತಾರೀಕು ಅಂದರೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಯಡಿಯೂರಪ್ಪನವರ ವಿರುದ್ಧ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಯಿತು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂಥ ಆರೋಪ ಯಡಿಯೂರಪ್ಪನವರ ನಿವಾಸ ದವಳಗಿರಿಯಲ್ಲಿ ಫೆಬ್ರವರಿಯಲ್ಲಿ ಯಡಿಯೂರಪ್ಪನವರು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಹೇಳಿ ಆ ಅಪ್ರಾಪ್ತ ಬಾಲಕಿಯ ತಾಯಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಕೊಟ್ಟಂತಹ ದೂರಿನ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಐ ಪಿ ಸಿ ಮತ್ತು ಪೋಕ್ಸೋ ಅಡಿಯ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ಅದಾದ ಬಳಿಕ ಆ ಪ್ರಕರಣ ಏನಾಯಿತು ಅಂಥೇಳಿ ಯಾರಿಗೂ ಗೊತ್ತಾಗಲೇ ಇಲ್ಲ ಪ್ರಕರಣದ ತನಿಖೆಯಲ್ಲಿ ಯಾವುದೇ ಬೆಳವಣಿಗೆಗಳಾಗಲಿಲ್ಲ ಈ ಮಧ್ಯೆ ಆ ಪ್ರಕರಣವನ್ನು ರಾಜ್ಯದ ಸರ್ಕಾರ ಸಿ ಐ ಡಿಗೆ ವರ್ಗಾವಣೆ ಮಾಡಿತು ಕಳೆದ ತಿಂಗಳು ಮೇ ಇಪ್ಪತ್ತ ಆರನೆಯ ತಾರೀಕು ಅಪ್ರಾಪ್ತ ಬಾಲಕಿಯ ತಾಯಿ ಅಂದರೆ ಈ ಪ್ರಕರಣದಲ್ಲಿ ದೂರು ದಾರೆ ಯಾರು ಮಗಳ ಪರವಾಗಿ ದೂರನ್ನು ಕೊಟ್ಟರು ಅವರು ಸಾವನ್ನಪ್ಪಿದ್ರು ಅವರು ಮೃತಪಟ್ಟರು ಈಗ ಯಡಿಯೂರಪ್ಪನವರ ವಿರುದ್ಧದ ಈ ಪೋಕ್ಸೋ ಕೇಸಿಗೆ ಮತ್ತೆ ಜೀವ ಬಂದಿದೆ ನಿನ್ನೆ ಬೆಂಗಳೂರಿನ ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟನ್ನು ಜಾರಿ ಮಾಡಿದೆ ಅಂದರೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಸಿ ಐ ಡಿ ಪೊಲೀಸರಿಗೆ ಎಂಬತ್ತ ಒಂದು ವರ್ಷ ಇಳಿವಯಸ್ಸಿನ ಇಳಿವಯಸ್ಸಿನ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಸಿ ಐ ಡಿ ಪೊಲೀಸರಿಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ನೀವು ಅರೆಸ್ಟ್ ಮಾಡ್ಬೋದು ಹೇಳಿ ಈ ಪ್ರಕರಣದ ಅಡಿಯಲ್ಲಿ ಅರೆಸ್ಟ್ ವಾರೆಂಟ್ ಜಾರಿ ಆಗ್ತಾ ಇದ್ದ ಹಾಗೆ ಇತ್ತ ಯಡಿಯೂರಪ್ಪನವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಆ ಅರ್ಜಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಅವರು ಪ್ರಮುಖವಾಗಿ ಹೇಳಿರುವಂಥದ್ದು ನಾನು ಜೂನ್ ಹದಿನೇಳನೆಯ ತಾರೀಕು ವಿಚಾರಣೆಗೆ ಹಾಜರಾಗಲಿಕ್ಕೆ ಸಮಯವನ್ನು ಕೇಳಿದ್ದೇನೆ ಹೀಗಾಗಿ ನನ್ನನ್ನು ಬಂಧಿಸಬಾರ್ದು ಅಂಥೇಳಿ ಅಂದರೆ ನಾನು ವಿಚಾರಣೆಗೆ ಸಹಕಾರ ಕೊಡಲಿಕ್ಕೆ ಸಿದ್ಧನಿದ್ದೇನೆ ವಿಚಾರಣೆಗೆ ಹಾಜರಾಗ್ತೇನೆ ನನ್ನನ್ನು ಬಂಧಿಸಬಾರ್ದು ಎನ್ನುವಂಥದ್ದು ಒಂದು ಅಂಶ ಎರಡನೆಯದ್ದು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪ್ರೈಮ ಫೇಸಿ ಅಂತೇಳಿ ಕರಿತೀವಿ ಮೇಲ್ನೋಟಕ್ಕಾದರೂ ಲೈಂಗಿಕ ದೌರ್ಜನ್ಯ ಆಗಿದೆ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವುದಕ್ಕೆ ಸಾಕ್ಷ್ಯಗಳಿಲ್ಲ ಎನ್ನುವಂತಹ ಎರಡನೆಯ ಪ್ರಮುಖವಾದಂತಹ ವಾದವನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ನಿರೀಕ್ಷಣ ಜಾಮೀನು ಅರ್ಜಿಯಲ್ಲಿ ಯಡಿಯೂರಪ್ಪನವರು ಮಾಡಿದ್ದಾರೆ ಆಮೇಲೆ ಈ ದೂರುದಾರ ಮಹಿಳೆ ಯಾರಿದ್ದಾರೆ ಯಾರು ಕಳೆದ ತಿಂಗಳು ಮೃತಪಟ್ಟರು ಬಾಲಕಿಯ ತಾಯಿ ಆಕೆ ಬೇರೆಯವರ ವಿರುದ್ಧ ಇದೇ ರೀತಿ ಐವತ್ತ ಮೂರು ವಂಚನೆ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಮಾಡಿದ್ದಾರೆ ಸೊ ಇದು ಅವರ ಚಾಳಿ ಇದು ಬೇರೆಯವರನ್ನು ಟಾರ್ಗೆಟ್ ಮಾಡುವಂಥದ್ದು ಅವರ ಚಾಳಿ ಹೀಗಾಗಿ ಯಡಿಯೂರಪ್ಪನವರ ವಿರುದ್ಧವೂ ಕೂಡ ಅಂಥದ್ದೇ ಚಾಳಿಯನ್ನು ಮಾಡಿದ್ದಾರೆ ಅಂಥದ್ದೇ ಚಾಳಿಯಿಂದ ವರ್ತಿಸಿದ್ದಾರೆ ಅಂಥದ್ದೇ ಚಾಳಿಯಿಂದ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ ಎನ್ನುವಂಥದ್ದು ದೂರುದಾರ ವಿರುದ್ಧ ಯಡಿಯೂರಪ್ಪನವರು ಅರ್ಜಿಯಲ್ಲಿ ಮಾಡಿರುವಂಥ ಆರೋಪ ಮೂರನೆಯ ನಾಲ್ಕನೆಯ ಪ್ರಮುಖ ಅಂಶ ಏನು ಹೇಳಿದ್ರೆ ಫೆಬ್ರವರಿ ಎರಡನೆಯ ತಾರೀಕು ಈ ಕೃತ್ಯ ನನ್ನ ಮನೆಯಲ್ಲಿ ಅಂದರೆ ಧವಳಗಿರಿಯ ನಿವಾಸದಲ್ಲಿ ನಡೆದಿದೆ ಅಂತ ಆಗಿದ್ದಾಗ್ಯೂ ಕೂಡ ಅದಾದ ಬಳಿಕ ಎರಡು ಬಾರಿ ಫೆಬ್ರವರಿ ಎರಡರ ಆ ಕೃತ್ಯದ ಬಳಿಕವೂ ಕೂಡ ಎರಡು ಬಾರಿ ದೂರುದಾರೆ ತನ್ನ ಮಗಳೊಂದಿಗೆ ನನ್ನ ಮನೆಗೆ ಬಂದಿದ್ದರು ಸೊ ಹೀಗಾಗಿ ಇದು ಫೇಕ್ ಕೇಸ್ ಎನ್ನುವಂಥದ್ದು ಅವರ ಆರ್ಗ್ಯುಮೆಂಟು ಕೊನೆಯದಾಗಿ ಪ್ರಮುಖವಾಗ ಪ್ರಮುಖವಾದಂಥ ಅಂಶ ಏನು ಅಂತ ಹೇಳಿದ್ರೆ ನನಗೆ ಎಂಬತ್ತ ಒಂದು ವರ್ಷ ವಯಸ್ಸಾಗಿದೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ವೈದ್ ವೈದ್ಯಕೀಯ ಪರೀಕ್ಷೆ ಸಲಹೆ ಸೂಚನೆಯ ಡೈಲಿ ಸಲಹೆ ಸೂಚನೆಯ ಅಗತ್ಯ ಇರೋದರಿಂದ ಕಸ್ಟಡಿಯಲ್ಲಿ ಇರಲಿಕ್ಕೆ ಆಗಲ್ಲ ಹೇಳಿದ್ರೆ ಅರೆಸ್ಟ್ ಆಯಿತು ಅಂತ ಹೇಳಿದ್ರೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾರೆ ಇಮಿಡಿಯೇಟ್ಲಿ ಅಂದರೆ ಈ ಪ್ರಕರಣದಲ್ಲಿ ಸಿ ಐ ಡಿ ಕಸ್ಟಡಿಗೆ ಹೋಗ್ತಾರೆ ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗತ್ತೆ ಜಾಮೀನು ಸಿಗುವುದಕ್ಕಿಂತ ಮುಂಚೆ ಸೊ ಎಂಬತ್ತ ಒಂದು ವರ್ಷ ವಯಸ್ಸಾಗಿರೋದರಿಂದಾಗಿ ವೈದ್ಯಕೀಯ ಚಿಕಿತ್ಸೆ ಗಂಭೀರ ಆರೋಗ್ಯ ಸಮಸ್ಯೆ ಇರೋದರಿಂದ ಅರೆಸ್ಟ್ ಮಾಡದಂತೆ ಸೂಚನೆ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಅರ್ಜಿಯಲ್ಲಿ ಪೋಕ್ಸೋ ಪ್ರಕರಣ ಪೋಕ್ಸೋ ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣಗಳಲ್ಲಿ ಒಂದು ಅತ್ಯಂತ ಗಂಭೀರ ಪ್ರಕರಣ ಪೋಕ್ಸೋ ಪ್ರಕರಣದಲ್ಲಿ ಹೇಗೆ ಅಂತ ಹೇಳಿದ್ರೆ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಳ್ಳುವುದಕ್ಕಾಗಲಿ ಅಥವಾ ತನಿಖೆಯಲ್ಲಾಗಲಿ ವಿಳಂಬ ಮಾಡುವಂತಿಲ್ಲ ಬಟ್ ಈಗ ಅದು ಪ್ಯೂರ್ಲಿ ಈ ಪೋಕ್ಸೋ ಪ್ರಕರಣ ಪ್ಯೂರ್ಲಿ ಪೊಲಿಟಿಕಲ್ ಆ್ಯಂಗಲನ್ನು ತೆಗೆದುಕೊಂಡಿದೆ ನೋಡಿ ಬಿ ಜೆ ಪಿ ಅವರು ಯಡಿಯೂರಪ್ಪನವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾಸ್ ಜಾರಿ ಆಗ್ತಾ ಇದ್ದ ಹಾಗೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ಹೀನಾಯ ಸೋಲಿನಿಂದ ಕಂಗೆಟ್ಟಿರುವ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಒಂದಿಲ್ಲೊಂದು ಷಡ್ಯಂತ್ರ ರೂಪಿಸುವಲ್ಲಿ ತಲ್ಲೀನರಾಗಿದ್ದಾರೆ ಬಿಜೆಪಿ ಕರ್ನಾಟಕದ ವಿರುದ್ಧ ಅಪಪ್ರಚಾರ ಮಾಡಿದ್ದ ರಾಹುಲ್ ಗಾಂಧಿ ಅವರನ್ನು ಕೋರ್ಟ್ ಮೆಟ್ಟಿಲು ಹತ್ತಿಸಿದ್ದಕ್ಕಾಗಿ ದ್ವೇಷ ರಾಜಕಾರಣ ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ಮಾನಸಿಕ ಅಸ್ವಸ್ಥೆ ನೀಡಿದ ದೂರನ್ನ ಆಧರಿಸಿ ರೈತ ನಾಯಕ ಮಾನ್ಯ ಶ್ರೀ ಇಲ್ಲೆಲ್ಲ ತಂದಿದ್ದಾರೆ ಈ ನೋಡಿ ಬಿರುದು ಬಾವಳಿಗಳನ್ನೆಲ್ಲ ತಂದಿದ್ದಾರೆ ಬಿರುದು ಬಾವಳಿಗಳನ್ನು ರೈತ ನಾಯಕ ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರನ್ನು ಬಂಧಿಸಲು ಹವನ್ ಹವನಿಸುತ್ತಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಚಿವ ಬಿ ನಾಗೇಂದ್ರ ತಲೆದಂಡ ಹಾಗೂ ಸ್ವಂತ ಸರ್ಕಾರದ ಮೇಲೆ ಆರೋಪ ಬಂದಿರುವ ಬೆನ್ನಲ್ಲೇ ಭ್ರಷ್ಟಾಚಾರ ಪ್ರಕರಣದ ದಿಕ್ಕು ತಪ್ಪಿಸುವ ಉದ್ದೇಶದಿಂದ ಯಡಿಯೂರಪ್ಪನವರ ಮೇಲೆ ಅಪಪ್ರಚಾರದ ಷಡ್ಯಂತ್ರ ರೂಪಿಸಿದ್ದಾರೆ ಈ ಹಿಂದೆ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರೇ ಮಾನಸಿಕ ಅಸ್ವಸ್ಥೆ ದುರುದ್ದೇಶಪೂರಿತವಾಗಿ ದೂರು ನೀಡಿದ್ದಾಳೆ ಎಂದು ಹೇಳಿಕೆ ನೀಡಿ ಈ ಪ್ರಕರಣದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಜಗಜ್ಜಾಹಿರಾಗಿತ್ತು ಮೂರು ತಿಂಗಳ ನಂತರ ಈ ಪ್ರಕರಣಕ್ಕೆ ಮರುಜೀವ ತುಂಬಲು ಹೊರಟಿರುವಂಥದ್ದು ವಿಪರ್ಯಾಸ ಮಾನಸಿಕ ಅಸ್ವಸ್ಥೆ ತನ್ನ ಮಕ್ಕಳು ಮತ್ತು ಗಂಡನ ವಿರುದ್ಧವೇ ದೂರು ನೀಡಿರುವುದು ಸೇರಿರು ಸೇರಿದಂತೆ ಐವತ್ತ ಮೂರು ಜನರ ವಿರುದ್ಧ ಪ್ರ ದೂರುಗಳಲ್ಲಿ ಯಡಿಯೂರಪ್ಪನವರ ಪ್ರಕರಣಕ್ಕೆ ಸರ್ಕಾರ ಯಾಕೆ ವಿಶೇಷ ಒತ್ತನ್ನು ಕೊಟ್ಟಿದೆ ಪ್ರಕರಣ ದಾಖಲಾಗಿ ಮೂರು ತಿಂಗಳಾದ ಮೇಲೆ ದಿಢೀರ್ ಬಂಧನ ಮಾಡುವ ಸಂಚು ರೂಪಿಸಿದ್ದು ಯಾಕೆ ಕಾಂಗ್ರೆಸ್ನ ದೆಹಲಿ ನಾಯಕರ ನೀಚ ದ್ವೇಷ ರಾಜಕಾರಣಕ್ಕೆ ಕಟ್ಟುಬಿದ್ದು ಬಿದ್ದು ಯಡಿಯೂರಪ್ಪ ಅವರನ್ನು ಕೆಣಕಲು ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರ್ಮಾಣ ನಿರ್ನಾಮ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂಥೇಳಿ ಅಂದರೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಂದರೆ ಪ್ರಚೋದನೆ ಮಾಡುವಂತಹ ಟ್ವೀಟ್ ಯಡಿಯೂರಪ್ಪನವರನ್ನು ಮುಟ್ಟಬೇಡಿ ಅಂಥೇಳಿ ಆಮೇಲೆ ಮೇಲ್ನೋಟಕ್ಕೆ ಯಾವುದೋ ಒಂದು ಅಗೋಚರವಾದಂತಹ ಒಂದು ಪ್ರಭಾವಳಿಯನ್ನು ಬಿ ಜೆ ಪಿ ತನ್ನ ಟ್ವೀಟ್ನಲ್ಲಿ ಪುಷ್ ಮಾಡದಂತಿದೆ ಒಂದು ಸಮುದಾಯದ ಪ್ರಭಾವಳಿಯನ್ನು ಬಿ ಜೆ ಪಿ ತನ್ನ ಟ್ವೀಟ್ನಲ್ಲಿ ಪುಷ್ ಮಾಡಿದೆ ಅಂತಿದೆ ಯಡಿಯೂರಪ್ಪನವರು ಲಿಂಗಾಯತ ನಾಯಕರು ಲಿಂಗಾಯತ ನಾಯಕರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಈ ವಯಸ್ಸಲ್ಲಿ ಅರೆಸ್ಟ್ ಮಾಡಿದ್ರು ಅಂತೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಂಶ ಏನು ಅಂತ ಹೇಳಿದ್ರೆ ಬೆಂಗಳೂರಿನ ಕೋರ್ಟು ಯಡಿಯೂರಪ್ಪನವರ ವಿರುದ್ಧ ಜಾಮೀನು ರಹಿತ ಬಂಧನದ ವಾರೆಂಟ್ ಹೊರಡಿಸುವುದಕ್ಕಿಂತ ಹಿಂದಿನ ದಿನ ಅಬ್ ಅಪ್ರಾಪ್ತ ಬಾಲಕಿಯ ಸಹೋದರ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ರಿಟ್ ಪಿಟಿಷನನ್ನು ಸಲ್ಲಿಸಿದ್ದಾರೆ ಏನು ಅಂತ ಹೇಳಿದ್ರೆ ಸಿ ಐ ಟಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಪ್ರಾಪರ್ಲಿ ಇಷ್ಟೊತ್ತಿಗೆ ಯಡಿಯೂರಪ್ಪನವರನ್ನು ಕರೆದು ವಿಚಾರಣೆ ಮಾಡಬೇಕಿತ್ತು ಪಾಯಿಂಟ್ ನಂಬರ್ ಒಂದು ಎರಡನೆಯದ್ದು ಯಡಿಯೂರಪ್ಪನವರ ನಿವಾಸದಲ್ಲಿ ಯಾಕಂತೇಳಿದ್ರೆ ಎಲ್ಲಿ ಕ್ರೈಮ್ ಆಗಿದೆ ಎನ್ ಅಲ್ಲಿ ಇಷ್ಟೊತ್ತಿಗಾಗಲೇ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಸಂಗ್ರಹ ಮಾಡಬೇಕಿತ್ತು ಆಲ್ರೆಡಿ ಮೂರು ತಿಂಗಳಾಗಿದೆ ಎಫ್ ಐ ಆರ್ ದಾಖಲಾಗಿ ಸಿ ಸಿ ಟಿವಿ ಫುಟೇಜ್ಗಳನ್ನು ಸಂಗ್ರಹ ಮಾಡಬೇಕಿತ್ತು ಇಷ್ಟೊತ್ತಿಗಾಗಲೇ ಪ್ರಕರಣದ ತನಿಖೆ ತೀವ್ರ ಸ್ವರೂಪದಲ್ಲಿ ಆಗಬೇಕಿತ್ತು ಎನ್ನುವಂತಹ ಅಂಶವನ್ನು ಆ ಬಾಲಕಿಯ ಸಹೋದರ ಹೈಕೋರ್ಟ್ನಲ್ಲಿ ಹಾಕಿರುವಂತಹ ರಿಟ್ ಪಿಟಿಷನ್ ಅಲ್ಲಿ ಮಾಡಿಕೊಂಡಿರುವಂಥದ್ದು ಸೊ ಇದಾದ ಬಳಿಕ ನಿನ್ನೆ ಬೆಂಗಳೂರಿನ ಕೋರ್ಟು ಆದೇಶವನ್ನು ಕೊಟ್ಟಿರುವಂಥದ್ದು ನೀವು ಅರೆಸ್ಟ್ ಮಾಡಬಹುದು ಅಂತ ಹೇಳಿ ಇವತ್ತು ನಿರೀಕ್ಷಣಾ ಜಾಮೀನು ಅರ್ಜಿ ಇದೆ ಬಿ ಜೆ ಪಿ ಅವರು ಯಾಕೆ ಇದನ್ನ ರೈತ ನಾಯಕ ಯಡಿಯೂರಪ್ಪನವರನ್ನ ಅರೆಸ್ಟ್ ಮಾಡಿದ್ರೆ ಅಥವಾ ಯಡಿಯೂರಪ್ಪನವರನ್ನ ಮುಟ್ಟಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಆಗತ್ತೆ ಸಿ ಒಂದು ವೇಳೆ ಇಂಥದ್ದೇ ಕೇಸು ಯಾರ್ದಾದ್ರೂ ವಿರುದ್ಧ ದಾಖಲಾಗಿ ಅದು ಗಂಭೀರ ಸ್ವರೂಪದಾಗಿದ್ದಿದ್ರೆ ವಿಲ್ ಬಿ ಜೆ ಪಿ ಇದೇ ತರದ ಟ್ವೀಟನ್ನು ಮಾಡ್ತಾ ಇತ್ತಾ ಇದೇ ಥರದ ಸಮರ್ಥನೆಯನ್ನು ಕೊಡ್ತಾ ಇತ್ತಾ ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಇವತ್ತು ಪರಮೇಶ್ವರ್ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಯಾಕೆ ಡಿಲೇ ಆಯಿತು ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ವರದಿಗಳೆಲ್ಲ ಬರಬೇಕಾಗಿತ್ತು ನಮಗೆ ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಇದು ವಿ ಐ ಪಿ ಕೇಸ್ ಆಗುತ್ತೆ ಖಂಡಿತವಾಗಿ ಪೊಲೀಸರಿಗೆ ಒಂದು ಸೂಕ್ಷ್ಮತೆ ಇರುತ್ತೆ ಬಿಕಾಸ್ ಯಡಿಯೂರಪ್ಪನವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಜೊತೆಗೆ ಒಂದು ಸಮುದಾಯದ ನಾಯಕ ಲಿಂಗಾಯತ ಸಮುದಾಯದ ನಾಯಕ ಹೀಗಾಗಿ ಸಹಜವಾಗಿ ಲಿಂಗಾಯತ ಸಮುದಾಯಕ್ಕೆ ಸಿಟ್ಟು ಬರಬಹುದು ಈ ಪ್ರಕರಣದಲ್ಲಿ ಯಡಿಯೂರಪ್ಪನವ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಿದ್ರೆ ಸೊ ಪೊಲೀಸರು ಕೂಡ ಸೂಕ್ಷ್ಮತೆಯಿಂದ ವರ್ತಿಸಬೇಕು ದೊಡ್ಡವರು ವಿ ಐ ಪಿ ಪ್ರಕರಣ ಆಗಿರೋದ್ರಿಂದ ಪೊಲೀಸರು ಸ್ವಲ್ಪ ಅಲರ್ಟ್ ಆಗಿ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಗದೆ ಹೋದರೆ ಹೈಕೋರ್ಟ್ ನಿಂದ ಯಡಿಯೂರಪ್ಪನವರು ಇವತ್ತು ಅರೆಸ್ಟ್ ಆಗ್ತಾರೆ ಪೊಲೀಸರು ಕರ್ಕ ಬರಬೇಕಾಗತ್ತೆ ಪೋಕ್ಸೋ ಕೇಸ್ ಇದೆಯಲ್ಲ ಇಟ್ಸ್ ಅ ಒನ್ ಆಫ್ ದಿ ಸೀರಿಯಸ್ ಕೇಸ್ ಈ ದೇಶದಲ್ಲಿ ಪೋಕ್ಸೋ ಕೇಸ್ ಯಡಿಯೂರಪ್ಪನವರು ಪ್ರಭಾವಿ ನಾಲ್ಕು ಬಾರಿ ಮುಖ್ಯಮಂತ್ರಿ ಆದ ಕಾರಣಕ್ಕೋಸ್ಕರ ಬಹುಶಃ ಇಷ್ಟು ದಿನ ವಿಚಾರಣೆಯಿಂದ ಬಂಧನದಿಂದ ಬಚಾವಾಗಿದ್ದಾರೆ ಒಂದು ವೇಳೆ ಇದೇ ಪ್ರಕರಣ ಸಾಮಾನ್ಯ ವ್ಯಕ್ತಿಗಳ ಮೇಲೆ ಏನಾದರೂ ಆಗಿದ್ದಿದ್ದರೆ ಇಷ್ಟೊತ್ತಿಗೆ ಅವರು ಅರೆಸ್ಟಾಗಿ ಜೈಲಲ್ಲಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬರ್ತಾ ಇತ್ತು ಬಿಕಾಸ್ ಪೋಕ್ಸೋ ಇಸ್ ಅ ವೆರಿ ವೆರಿ ಸೀರಿಯಸ್ ಕೇಸ್ ಅದು ಯಾವತ್ತಿಗೂ ಕೂಡ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ಸ್ವಾಮೀಜಿ ಮಠದ ಸ್ವಾಮೀಜಿ ಏನಾಯಿತು ಎಷ್ಟು ದಿನ ಜೈಲಿನಲ್ಲಿದ್ದರು ಅವರು ಎಷ್ಟು ದಿನ ಜೈಲಿನಲ್ಲಿದ್ದರು ಸೊ ನೋಡೋಣ ಯಡಿಯೂರಪ್ಪನವರ ಭವಿಷ್ಯ ಏನಾಗುತ್ತೆ ಇವತ್ತು ಅಂತೇಳಿ